ಹಲೋ ವಿ ಐ ಪಿ ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ವಿಡಿಯೋಗೆ ಮತ್ತೆ ಇವತ್ತು ನನಗೆ ಅಷ್ಟಾಗೇನು ಕಂಟೆಂಟ್ ಇಲ್ಲ, ಆದರೆ RCB ಮ್ಯಾಚ್ ಇದೆ, ಅದೇ ಮೇನ್ ಕಂಟೆಂಟ್ ಇವತ್ತು. ಸರಿನಾ, ಇವತ್ತು ಏನೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇವತ್ತು ಲೈಫ್ ಸ್ಟೈಲ್ ಬ್ಲಾಗ್ ಆಗಿರುತ್ತೆ. ಸರಿನಾ, ಏನೇನು ಮಾಡ್ತೀನಿ ಭಾನುವಾರ ಇವತ್ತು ಹಾಗೆಯಿಂದ ಫುಲ್ ಎಂಜಾಯ್. ಇವತ್ತು ಇವತ್ತಂತೂ ಸಾಯಂಕಾಲವರೆಗೂ ಯಾವಾಗ ಆಗುತ್ತೋ ಸಾಯಂಕಾಲ ಅಂತ ಕಾಯ್ತಾ ಇದ್ದೀನಿ. RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಇದೆ ಇವತ್ತು. RCB ಗೆಲ್ಲುತ್ತೆ ಅಂತ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ನನಗೆ. ಇವತ್ತು ನೋಡೋಣ ಏನಾಗುತ್ತೆ ಅಂತ. ಸರಿನಾ, ಇವತ್ತು ಇವತ್ತೇನಿಲ್ಲ, ಇವತ್ತು ಆಚೆ ಹೋಗಿದ್ದೆ ನಾನು. ಇವತ್ತು ಅಮ್ಮ ಲಿವರ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಲಿವರ್ ರೈಸ್ ತರಕ್ಕೋ ಅಥವಾ ರೈಸ್ ತರಕ್ಕೆ ಲಿವರ್ ತರಕ್ಕೆಂತ ಆಚೆ ಹೋಗಿದ್ದೆ. ಆದರೆ ಎಲ್ಲೂ ಸಿಕ್ಕಿಲ್ಲ, ಅದೆಲ್ಲ 10:30 ಮೇಲೆ ಅಂತ ಹೇಳ್ಬಿಟ್ರು. ಅದಕ್ಕೋಸ್ಕರ ಮನೆಗೆ ಬಂದು ಸಕ್ಕಚ್ಚಾಗೆ ಫ್ಯಾನ್ ಹಾಕ್ಕೊಂಡು ನಿನ್ನೆ ನಡೆದಿದ್ದು ಲಕ್ನೋ ಮತ್ತು DC ನಡೀತಲ್ಲ ಮ್ಯಾಚು, ಅದರದ್ದು ಹೈಲೈಟ್ಸ್ ನೋಡ್ತೀನಿ ನಾನು. RCB ಯಾವ ಮ್ಯಾಚು ನಾನು ನೀಟಾಗಿ ನೋಡೋದೇ ಇಲ್ಲ. ಸರಿನಾ, ಅದೆಲ್ಲ ಹೈಲೈಟ್ಸ್ ನೋಡ್ಕೊಂಬಿಡ್ತೀನಿ. ವಿಷಯ ಕೇಳಿದ ಪ್ರಕಾರ ಲಕ್ನೋ ಸಕ್ಕದಾಗ ಆಡಿ ಗೆದ್ರು ಅಂತ ಅಂದ್ಕೊಂಡಿದ್ದೀನಿ, ಗೆದ್ರು ಅಂತ ಕೇಳ್ಪಟ್ಟೆ. ಅದಕ್ಕೋಸ್ಕರ ಒಂದು ಹೈಲೈಟ್ಸ್ ನೋಡೋಣ ಅಂತ ಕುತ್ಕೋತಾ ಇದ್ದೀನಿ ಇವಾಗ. ಸರಿನಾ, ಹೈಲೈಟ್ಸ್ ನೋಡಿಕೊಂಡು ಆಮೇಲೆ ನೆಕ್ಸ್ಟು ಆಚೆ 10:30 ಹೋಗ್ಬಿಟ್ಟು ಅದು ತರಬೇಕು, ತಂದುಬಿಟ್ಟು ಲಿವರ್ ರೈಸ್ ಹೊಟ್ಟೆ ಸಕ್ಕದಿಸಿದೆ. ಅದಕ್ಕೋಸ್ಕರ ಬೆಳಗ್ಗೆ ಗೊತ್ತಿತ್ತು ನನಗೆ ಲೇಟ್ ಆಗುತ್ತೆ ಅಂತ. ಅಲ್ಲಿ ಕಾಫಿ ಜೊತೆಗೆ ಬಿಸ್ಕೆಟ್ ಎಲ್ಲ ತಿನ್ಬಿಟ್ಟಿದೆ, ಸ್ವಲ್ಪ ಹೊಟ್ಟೆ ಪರವಾಗಿಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಸರಿನಾ, ಇವಾಗ ಹೈಲೈಟ್ಸ್ ನೋಡ್ಬೋಣ, ಆಮೇಲೆ ಸಿಗ್ತೀನಿ ನಿಮಗೆ. ನಾವು ಲಿವರ್ ಉಂಡೆಗೆ ತರಕ್ಕೆ ಹೋಗಿದ್ದು ಮಿಸ್ ಆಯಿತು, ಎಲ್ಲೂ ಸಿಗಲೇ ಇಲ್ಲ ನನಗೆ. ಮತ್ತೆ ಅನಿಸ್ತೆ 10:30 ಅನಿಸ್ತೆ ಹೋಗಿ ಬಂದಿದ್ದೆ, ಆದರೆ ಸಿಗಲಿಲ್ಲ. ಅದಕ್ಕೆ ಇವಾಗ ಇದು ಎಗ್ ಬಿರಿಯಾನಿ ಮಾಡ್ಬಿಡೋಣ ಅಂತ ಅಮ್ಮನ ಐಡಿಯಾ. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ನೋಡ್ಕೊತಾವೆ ಮಾಡಕ್ ಬರ. ನಾನು ಕೂಡ ಅದೇ ಮಸಾಲೆಗೆ ಸೇಮೇ ಎಗ್ ಹಾಕ್ಬಿಟ್ರೆ ಮುಗಿತು ಅಂತ, ಅದೇನೋ ಡಿಫ್ರೆಂಟಾಗಿ ಏನೋ ಮಾಡ್ತಾವ್ರೆ. ಯೂಟ್ಯೂಬಲ್ಲಿ ನೋಡಿಕೊಂಡು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಸರಿನಾ, ಇವತ್ತೇನು ಮಾಡೋಕ್ಕೇನು ಕೆಲಸ ಇಲ್ಲ, ಸುಮ್ಮನೆ ಇದೆ ಇವತ್ತು. ಇವಾಗ ನಮ್ಮ ತಿಂಡಿ ಮೊಟ್ಟೆ ಬಿರಿಯಾನಿ ಏನಿದೆ ಅದು ಲೇಟ್ ಆಗುತ್ತಂತೆ. ಅದಕ್ಕೋಸ್ಕರ ಅಮ್ಮ ಯೂಟ್ಯೂಬಲ್ಲಿ ಹೊಸದಾಗೆಲ್ಲ ಏನೋ ನೋಡಿಕೊಂಡು ನಾನು ಅಮಾವಾಸ್ಯೆ ಹಳೆದನ್ಸ್ತಿ ಏನೋ ಮಾಡಿದ್ರಿ, ಅದು ಮೊಟ್ಟೆ ಒಡೆದೆ ಆ ಥರ ಎಲ್ಲ ಇತ್ತು. ಅದು ಇದನ್ನು ಹೊಸದಾಗಿ ನೋಡಿಕೊಂಡು ಮೊಟ್ಟೆನ ಫುಲ್ ಬೇಯಿಸಿ ಆ ಥರ ಎಲ್ಲ ಏನೋ ಮಾಡ್ತಾರೆ ಹೊಸದಾಗಿ. ಅದಕ್ಕೋಸ್ಕರ ಇವಾಗ ಇನ್ನೂ 1 hour ಆಗುತ್ತಂತೆ ರೆಡಿ ಆಗೋ ಅಷ್ಟೊತ್ತಿಗೆ. ಅದಕ್ಕೋಸ್ಕರ ಇವಾಗ ಮ್ಯಾಂಗೋ ಜ್ಯೂಸ್ ಮಾಡ್ತಾವ್ರಿ. ಇವಾಗ ಮ್ಯಾಂಗೋ ಜ್ಯೂಸ್ ಕುಡ್ಬಿಟ್ಟು ಸ್ವಲ್ಪ ಹೊಟ್ಟೆ ಸಮಾಧಾನ ಮಾಡ್ಕೋಬೇಕು, ಆಮೇಲೆ 1 hour ಆದಮೇಲೆ ತಿನ್ನಕ್ಕೆ ಸಿಗೋದು. ಅದಕ್ಕೋಸ್ಕರ ಇವಾಗ ಮ್ಯಾಂಗೋ ಜ್ಯೂಸ್. ನಮ್ಮ ಡಿಫ್ರೆಂಟ್ ಆಗಿ ಮ್ಯಾಂಗೋ ಜ್ಯೂಸ್ ಕೊಡ್ತಾರೆ ನನಗೆ ಇವತ್ತು ಸ್ಪೆಷಲ್ಲು ಮಜ್ಜಿಗೆ ಕಡಿತ. ಓಕೆ, ಇವಾಗ ಮ್ಯಾಂಗೋ ಜ್ಯೂಸ್ ಹೊಸದಾಗಿ ಸ್ಪೆಷಲ್ ಮ್ಯಾಂಗೋ ಜ್ಯೂಸ್ ರೆಡಿ ಐತೆ, ಕುಡಿದ್ಬಿಡ. ಮ್ಯಾಂಗೋ ಟೇಸ್ಟ್ ಸಕ್ಕದಾಗಿದೆ. ನಾನು ಯೂಶಲ್ ಆಗಿ ಮ್ಯಾಂಗೋ ಹಂಗೆ ತಿಂದು ಚೆನ್ನಾಗಿರೋದು ನನಗೆ ಇಷ್ಟ ಆಗಲ್ಲ, ಈ ಥರ ಜ್ಯೂಸ್ ಮಾಡಿಕೊಟ್ರೆ ಚೆನ್ನಾಗಿ ಕುಡಿತೀನಿ. ಅದಕ್ಕೋಸ್ಕರ ಇವಾಗ ಮ್ಯಾಂಗೋ ಜ್ಯೂಸ್ ಸ್ವಲ್ಪ ಹೊತ್ತು ಆದಮೇಲೆ ಇನ್ನೂ 1 hour ಆದಮೇಲೆ ತಿಂಡಿ ರೆಡಿ ಆಗೋದು. ಅದಕ್ಕೋಸ್ಕರ ಇವಾಗ ಮ್ಯಾಂಗೋ ಜ್ಯೂಸ್ ಕುಡ್ಕೊಂಡಿರೋಣ. ಇವಾಗ TV ನೋಡ್ಕೊಂಡಿದ್ದೀನಿ, ಆಮೇಲೆ 1 hour ಆದಮೇಲೆ ನಮಗೆ ಎಗ್ ಬಿರಿಯಾನಿ ಸಿಗುತ್ತೆ. 1 hour later. ಓಕೆ, ಇವಾಗ ಎಗ್ ಬಿರಿಯಾನಿ ರೆಡಿ ಆಗಿದೆ, ಜೊತೆಯಲ್ಲಿ ಸ್ಪ್ರೈಟು ತಿನ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಘಮ ಘಮ ಅಂತ ಇದೆ, ಸಖತ್ತಾಗಿ ಮಾಡೋರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿಬಿಟ್ಟು ಎಲ್ಲ ತಿಂದಾದ್ಮೇಲೆ ನಿಮ್ಗೆ ಹೇಳ್ತೀನಿ. ಸರಿನಾ, ಓಕೆ, ಇವಾಗ ತಿಂದಿದ್ದೆಲ್ಲ ಮುಗೀತು. ಬಿರಿಯಾನಿ ಒಂಥರ ಚೆನ್ನಾಗಿತ್ತು. ಸರಿನಾ, ಫಸ್ಟ್ ಟೈಮ್ ನಾನು ಈ ಥರ ತಿಂದಿದ್ದು. ನಾರ್ಮಲ್ ನಮ್ಮ ಮೊಟ್ಟೆ ಹಂಗೆ ಹೊಡೆದು ಹಾಕ್ಬಿಟ್ಟಿರೋರು, ಆದರೆ ಈ ಸತಿ ಯೂಟ್ಯೂಬಲ್ಲ ನೋಡಿಕೊಂಡು ಸ್ವಲ್ಪ ಸ್ಪೆಷಲಿಸ್ಟ್ ಥರ ಮಾಡೋರಿ. ಸರಿನಾ, ಸಖತ್ತಾಗಿ ಇತ್ತು. ಮೊಟ್ಟೆ ಎಲ್ಲ ಒಂಥರ ಏನು ಒಂಥರ ಅಂತಾರಲ್ಲ ಏನದು ಫ್ರೈ ಮಾಡಿರೋ ಥರ ಎಲ್ಲ, ಆಮೇಲೆ ಟೆಕ್ಸ್ಚರ್ ಎಲ್ಲ ಸಖತ್ತಾಗಿತ್ತು ಮೊಟ್ಟೆ. ಮತ್ತು ತಿಂದಾದಮೇಲೆ ಇವಾಗ ಸಕ್ಕತ್ ಶೆಕೆ. ನೆಕ್ಸ್ಟ್ ಇವಾಗ ವ್ಲಾಗು ಬಗ್ಗೆ ಅಂತ ಬರುತ್ತೆ. ಇದು ತೇರೆದು ನೀನೆಲ್ಲ ಕಮೆಂಟ್ ಮಾಡಿದ್ರು ತೇರೆ ಯಾವ ವೀಡಿಯೋ ಬರುತ್ತೆ ಅಂತ. ನೋಡಿ, ಇವಾಗ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಇಟ್ಟಿದ್ದೀನಿ. ಜಾಸ್ತಿ ದೊಡ್ಡ ವೀಡಿಯೋ, 18 ನಿಮಿಷದ ವೀಡಿಯೋ, ನಿಮ್ಗೆ ಅದೇ ಗೊತ್ತಿರುತ್ತೆ. 18 ನಿಮಿಷದ ವೀಡಿಯೋ ಎಡಿಟ್ ಮಾಡಿ ತಮ್ಮನವ್ರು ಎಡಿಟ್ ಮಾಡಿದ್ದೀನಿ, ಅದು ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಇನ್ನು 3 hour ಬೇಕಂತೆ ಅದು ಅಪ್ಲೋಡ್ ಆಗಕ್ಕೆ, ಅಷ್ಟೊಂದು ಲೇಟು. 2000 years later. ನಾನು ಮಲ್ಕೊಂಬಿಟ್ಟಿದ್ದೆ ಬೆಳಗ್ಗೆ, ಊಟ ಮಾಡಿ ಮಲ್ಕೊಂಡು ಇವಾಗ ಇದ್ದೀನಿ.
ಅದೇ 4:30 ಸರಿನಾ. ನನಗಂತೂ ಸಕ್ಕತ್ತು ವಾಯ್ಸಲ್ಲ ಒಂಥರ ಆಗ್ಬಿಟ್ಟೈತೆ ಎದ್ದು. ಇವಾಗ ಏನಪ್ಪ ವಿಷಯ ಅಂದರೆ, ನಾನು ಮಲ್ಕೋಕ್ಕಿಂತ ಮುಂಚೆ ನಾನು ವೀಡಿಯೋನ ಅಪ್ಲೋಡ್ಗೆ ಇಟ್ಟಿದ್ದು, ಆದರೆ ಇನ್ನೂ ಅಪ್ಲೋಡ್ ಆಗಿಲ್ಲ ಸರಿನಾ. ಇನ್ನೂ ಇವಾಗ ಅಪ್ಲೋಡ್ ಆಗಿ ಪ್ರೊಸೆಸ್ ನಡೀತಾ ಇದೆ ಇನ್ನೂ. ಅಯ್ಯೋ, ಅಲ್ಲೇ 3 ಅವರ್ ಮೇಲೆ ಆಯಿತು ಅಷ್ಟೊತ್ತಿಂದ ಅಪ್ಲೋಡ್ ಆಗ್ತಿದೆ. 6 GB ಇಷ್ಟು ಮೊಬೈಲ್ ಅಪ್ಲೋಡ್ ಮಾಡಿದ್ರೆ ಇದೇ ಪ್ರಾಬ್ಲಮ್ಮು, ಬೇಗ ಆಗಲ್ಲ. ಅದಕ್ಕೋಸ್ಕರ ಇವಾಗ ಏನು ವಿಷಯ ಅಂದರೆ, ನಾನು ಅಪ್ಲೋಡ್ ಮಾಡೋಕ್ಕಿಂತ ಇನ್ನೊಂದು 1/2 ಗಂಟೆ ಹಿಂದೆ ಓಮ್ ಗೇಮಿಂಗ್ ಅಂತ, ಅವ್ರು ಯಾರು ಅಂತ ಗೊತ್ತಿಲ್ಲ ಸರಿನಾ, ಅವರು ಕಮೆಂಟ್ ಮಾಡ್ತಾನೆ, ಅವ್ರೆ ಬ್ರೋ ಎಲ್ಲಿ ವೀಡಿಯೋ ಬಂದಿಲ್ಲ, ಎಲ್ಲಿ ವೀಡಿಯೋ ಬಂದಿಲ್ಲ ತೇರ್ದು ಅಂತ. ಸೂಪರ್ ಬ್ರೋ, ನೀವು ಕಮೆಂಟ್ ಸಖತ್ತಾಗಿ ಮಾಡ್ತಾ ಇದ್ದೀರಾ, ಒಳ್ಳೆ ವಾಟ್ಸಪ್ಪಲ್ಲಿ ಚಾಟ್ ಮಾಡೋ ಥರ ಇಬ್ಬರು ಚಾಟ್ ಮಾಡ್ತಿದ್ದ, ಸಖತ್ತಾಗಿತ್ತದಂದು. ಅವರು ಚಾಟ್ ಮಾಡ್ತಾನೆ ಇದ್ರು, ಯಾವಾಗ ಬರುತ್ತೆ ವೀಡಿಯೋ, ಯಾವಾಗ ಬರುತ್ತೆ ವೀಡಿಯೋ, ಟೈಮಿಂಗ್ಸ್ ಹೇಳಿ ಟೈಮಿಂಗ್ಸ್ ಹೇಳಿ ಅಂತ. ನಾನು ಹಂಗೆ ಚಾಟ್ ಮಾಡ್ತಿದ್ದೆ ಅವ್ರ ಜೊತೆ, ಅದೊಂಥರ ಚೆನ್ನಾಗಿತ್ತು. ಅಂದರೆ 4:30 ಆಯಿತು, ಮತ್ತೆ ಕಮೆಂಟ್ ಮಾಡ್ತಾವ್ರೆ ಇವಾಗ, ಇನ್ನೇ ಬಂದಿರಲ್ಲ ಬ್ರೋ ಎಲ್ಲಿ ವೀಡಿಯೋ ಅಂತ. ಅಪ್ಲೋಡ್ ಪ್ರೊಸೆಸ್ ನಡೀತಾ ಇದೆ, 50% ಪ್ರೊಸೆಸ್ ಆಗಿದೆ, ಇನ್ನು 50% ಪ್ರೊಸೆಸ್ ನಡೀತಾ ಇದೆ, ಬೇಗ ಅಪ್ಲೋಡ್ ಆಗಿ ಸರಿನಾ, ಬೇಗ ಅಪ್ಲೋಡ್ ಆಗಬೇಕು. ಮತ್ತು ಸಬ್ಸ್ಕ್ರೈಬರ್ಸ್ ಯಾರು ಮಾಡಿಲ್ಲ ಇನ್ನೂ, ಸ್ವಲ್ಪ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ ಸರಿನಾ. ಇನ್ನು 20 ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ 300ಗೆ, ಅದೊಂಥರ ನಂಬರ್ ಚೆನ್ನಾಗಿರುತ್ತೆ ಹೇಳ್ಕೊಳ್ಳೋಕ್ಕೆ ಸರಿನಾ. ಇದಕ್ಕೋಸ್ಕರ ಬೇಗ 20 ಸಬ್ಸ್ಕ್ರೈಬರ್ಸ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಸರಿನಾ. ಬೇಗ 20 ಸಬ್ಸ್ಕ್ರೈಬರ್ಸ್ ಮಾಡಿಸಿ 300 ಆಗ್ಬಿಡುತ್ತೆ ಅವಾಗ. ಇನ್ನು ನೆಕ್ಸ್ಟು, ಇವಾಗ ಕಾಫಿ ಗಿಫಿ ಎಲ್ಲ ಇಲ್ಲ, ಬೆಳಗ್ಗೆ ಜ್ಯೂಸ್ ಕುಡಿದಿದೆ ಗೊತ್ತಾ, ಅದೇ ಜ್ಯೂಸೇ ಇನ್ನೂ ಇದೆ, ಜ್ಯೂಸೇ ಕುಡಿತೀನಿ ಇವಾಗ. 30 ಸೆಕೆಂಡ್ಸ್ ಇಂದ ನನ್ನ ಮುಖ ನೋಡಬೇಕಿತ್ತು, ಸಖತ್ತಾಗಿತ್ತು. ಏನು ಗೊತ್ತಾ, ಅಪ್ಲೋಡ್ ಕೊಟ್ಟು ಎಲ್ಲ ಪ್ರೊಸೆಸ್ ನಡೀತಾ ಇದೆ ಅಂತ ಹೇಳೋದಲ್ಲ, ಪ್ರೊಸೆಸ್ ನಡೀತಾ ಇತ್ತು. ನಾನು ಅದೇ ಟೈಮ್ಗೆ ಸುಮ್ಮನೆ ಪ್ರೊಸೆಸ್ ನಡೆ ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ಫೋನ್ದು ಕ್ಲೀನ್ ಮಾಡ್ತಿದ್ದೆ ಸರಿನಾ. ಆಮೇಲೆ ಇದು ಫೈಲ್ಸ್ ಎಲ್ಲ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲ, ಮತ್ತು ವೈರಸ್ ಎಲ್ಲ ಚೆಕ್ ಮಾಡ್ತಿದ್ದೆ. ಆಮೇಲೆ ಅದೆಲ್ಲ ವಾರ್ನಿಂಗ್ ಎಲ್ಲ ಏನೇನು ತೋರಿಸ್ತಾ ಇತ್ತು, ಓಕೆ ಅಂದ್ಬಿಟ್ಟು ಎಲ್ಲ ಕೊಟ್ಟೆ. ಆಮೇಲೆ ಎಲ್ಲ ವೈರಸ್ ಎಲ್ಲ ಕ್ಲಿಯರ್ ಆದಮೇಲೆ ಬಂದು ನೋಡ್ತೀನಿ, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋ ವೀಡಿಯೋನೇ ಕಾಣಿಸ್ತಿಲ್ಲ, ಮಾಯ ಆಗಿಬಿಟ್ಟಿತ್ತು. ಅಯ್ಯೋ, ಇದೇನಾಗೋಯ್ತಪ್ಪ, ನಾನು ವೈರಸ್ ಎಲ್ಲ ಕೊಟ್ಟಿದ್ದಕ್ಕೆ ಇದು ಹೊಂಟೋಗ್ತಾ, ಮತ್ತೆ ಫಸ್ಟಿಂದ ಕೊಡಬೇಕಂತ ಅಂದ್ಕೊಂಡಿದ್ದೆ. 6 GB ನನ್ನ ಡಾಟಾ ಕಟ್ ಮಾಡಿರೋದು, ಇದೊಂದು ವೀಡಿಯೋ ಅಪ್ಲೋಡ್ ಮಾಡಿರೋದು ಬೆಳಗ್ಗೆಯಿಂದ ಇವಾಗ ಆಗಿರೋದು ಸರಿನಾ. ಆಮೇಲೆ ನೋಡಿದ್ರೆ, ಆಮೇಲೆ ಯೂಟ್ಯೂಬ್ ಸ್ಟುಡಿಯೋ ಹೋಗಿ ನೋಡಿದ್ರೆ ಕರೆಕ್ಟಾಗಿತ್ತು. ಇವಾಗ ಓಕೆ, ಫಿಕ್ಸ್ ಆಯ್ತು. ಇವಾಗ ನನಗೊಂಥರ ಆಗೋಗಿತ್ತಪ್ಪ, ಥೂ ಮತ್ತೆ ಫಸ್ಟಿಂದ ಕೊಡಬೇಕಾ ವೀಡಿಯೋಸ್ನ ಅಂತ. ಎಸ್, ಅದೇ ಏನು ಪ್ರಾಬ್ಲಮ್ ಆಗಿಲ್ಲ, ಕರೆಕ್ಟಾಗಿದೆ ಸರಿನಾ. ಓಮ್ ಬ್ರೋ, ನೋಡ್ಕೊಳ್ಳಿ ವೀಡಿಯೋ ಬಂದಿದೆ ಸಕ್ಸಸ್ಫುಲ್ ಆಗಿ. ಅವ್ರ ಅವಾಗಿಂದ ಪಾಪ ಚಾಟ್ ಮಾಡ್ತಾನೇ ಅವರೇ, ಬ್ರೋ ಎಲ್ಲಿ ವೀಡಿಯೋ, ಎಲ್ಲಿ ಬ್ರೋ ಎಲ್ಲಿ ವೀಡಿಯೋ, ಎಲ್ಲಿ ವೀಡಿಯೋ, ಎಲ್ಲಿ ವೀಡಿಯೋ ಅಂತ ನೋಡಿ ಹಾಕಿದ್ದೀನಿ ಸದ್ಯಕ್ಕೆ ನೋಡಿ. ಓಕೆ ವೈಪಿಸ್, ಇವಾಗ 7 ಗಂಟೆ ಟೈಮ್ ಆಗಿದೆ, ನಾನು ಮ್ಯಾಚ್ ನೋಡೋಕೆ ಅಂತ ಕುತ್ಕೊಂಡಿದ್ದೀನಿ ಇವಾಗ. ಇವಾಗ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ನಮ್ಮ ABD ಡಿವಿಲಿಯರ್ಸು ಈ ಬೆಂಗಳೂರು ಸ್ಟೇಡಿಯಮ್ಮಲ್ಲಿ ಇದ್ದಾರೆ. ನಾನು ನಿಜ ಅವ್ರು ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ, ಅವರು ಕಮೆಂಟ್ರಿ ಕೊಡೋಕ್ಕೆ ಅಂತ ಹೋಗಿದ್ರು ಅಂತ ಗೊತ್ತಿದ್ದು, ಆದರೆ ಬೆಂಗಳೂರಲ್ಲೇ ಇದ್ದಾರೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಇವಾಗ ನೋಡಿ ಸಖತ್ ಎಕ್ಸೈಟ್ ಆಗಿದ್ದೀನಿ, ಸ್ಟೇಡಿಯಮ್ಮಲ್ಲೇ ಇದ್ದಾರೆ ಅವರು ಎಲ್ಲ ಜೊತೆಗೆ, ಅಲ್ಲೇ ಕಮೆಂಟ್ ಇರ್ತಾರೆ ಏನೋ, ಅವರು ಸ್ಟುಡಿಯೋಗೆಲ್ಲ ರಿಪೋರ್ಟ್ ಕೊಡ್ತಿದ್ದಾರೆ. ಸಖತ್ ಖುಷಿ ಆಗ್ತದೆ ಮತ್ತೆ ಅದನ್ನು ಅವ್ರನ್ನ ನೋಡೋಕ್ಕೆ ಈ ಸ್ಟೇಡಿಯಮಲ್ಲಿ, ಅದು ಹೋಮ್ ಗ್ರೌಂಡಲ್ಲಿ. ಸಖತ್ ಖುಷಿ. ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಕ್ಕೆ ಇನ್ನು 1/2 ಗಂಟೆ ಇದೆ ಸರಿನಾ. ಇವಾಗ 7 ಗಂಟೆ, ಇನ್ನು 1/2 ಗಂಟೆ ಸ್ಟಾರ್ಟ್ ಆಗುತ್ತೆ ಮ್ಯಾಚು. ನನಗಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ. ಅದು ABD ವಿಲೇಜ್ ಇರೋದ್ರಿಂದ ಫಸ್ಟ್ ಮ್ಯಾಚ್ ದಯವಿಟ್ಟು ದೇವ್ರಿಗೆ ಕೊಡದೆ RCB ಅವರು ಗೆದ್ದುಬಿಡ್ಲಿ ಸರಿನಾ. ಓಕೆ APC, ಇವತ್ತು ನೀವು ಅದೊಂದು ಹಳೆ ವಿಡಿಯೋ ನೋಡಿರ್ತೀರ, ಅದು ನಿನ್ನೆ ವಿಡಿಯೋ, ನಿನ್ನೆ ಆಗಿರೋದು ಮ್ಯಾಚು ಸರಿನಾ. ಇವತ್ತು ನಾನು ಬೆಳಗ್ಗೆ ನಾನೇನೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ನೈಟ್ 11 ಗಂಟೆ ಆಗಿತ್ತು, ಎಲ್ಲ ಮಲ್ಕೊಂಬಿಟ್ಟಿದ್ರಲ್ಲ, ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ. ನಿನ್ನೆ ಮ್ಯಾಚ್ ಅಂತೂ ಕ್ರೇಜಿ 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 ಸರಿನಾ. ಅಷ್ಟು ಸಖತ್ ಚಿಂದಿ ಚಿತ್ರಣ ಆಗಿತ್ತು. ಅಬ್ಬಾ, ಏನು RCB ಮ್ಯಾಚ್ ಅದು, ಯಪ್ಪ ಫಸ್ಟ್ ಮ್ಯಾಚ್ ಅದು, ಅದೇ ದೇವ್ರಿಗೆ ಕೊಡಲಿಲ್ಲ, ಫ್ಯಾನ್ಸ್ಗೆ ಕೊಟ್ಬಿಟ್ಟವ್ರೆ. ಅದಂತೂ ಹೆವಿ ಖುಷಿ ಆಯ್ತು ನನಗಂತೂ. ಮತ್ತು ABD ಅವರು, ವಿಲಿಯರ್ಸ್ ಅವರು ಗ್ರೌಂಡಲ್ಲಿ ಇರೋದ್ರಿಂದ ಇನ್ನೂ ಸಖತ್ ಎನರ್ಜಿ ಇತ್ತು ನಮ್ಮ ಪ್ಲೇಯರ್ಸ್ಗಳಲ್ಲಿ. ಮತ್ತು ಕಿಂಗ್ ಕೊಹ್ಲಿ ಮತ್ತು FAF DU PLESSIS ಅವರ ಏನು ಓಪನಿಂಗ್ ಪಾರ್ಟ್ನರ್ಶಿಪ್ ಇತ್ತಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ಲು. 148 ರನ್ ಪಾರ್ಟ್ನರ್ಶಿಪ್ ಇರೋದು, ಸಖತ್ತಾಗಿತ್ತು ಅದು ಮಾತ್ರ. ಆಮೇಲೆ ನೆಕ್ಸ್ಟ್ FAF DU PLESSIS ಅವರು ಔಟ್ ಆದರು. ಆಮೇಲೆ ದಿನೇಶ್ ಕಾರ್ತಿಕ್ ಅವ್ರು ಬಂದರು, ಆಮೇಲೆ ಅವ್ರು 3 ಬಾರಿನೂ ಆಡಿಲ್ಲ, ಬಿಟ್ಟಾಕಿ ಅದು ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್, ಆಮೇಲೆ ಮ್ಯಾಕ್ಸಿ ಅವ್ರು ಬಂದು ಟಕ ಟಕ ಅಂತ 2 6 ಹೊಡೆದ್ರು. ಆಮೇಲೆ ನಮ್ಮ ಕಿಂಗ್ ಕೊಹ್ಲಿ ಅವರ ಫಿನಿಶಿಂಗ್ ಮಾತ್ರ ಚಿಂದಿ 6 ಸಾಕಾದಾಗಿತ್ತು ಮಾತ್ರ. ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ಅವರು ಏನು ಪಟ 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 ಅಂತ ಔಟ್ ಆಗಿಬಿಟ್ರು, ನೋಡೋಕ್ಕೆ ಖುಷಿ ಸರಿನಾ. ಆ ಥರ ಬೌಲಿಂಗ್ ಮಾಡ್ತಿದ್ರೆ RCB ಅವರು, ಸಿರಾಜ್ ಅವರಾಗಿರ್ಬೋದು, ಹರ್ಷಲ್ ಪಟೇಲ್ ಅವರಾಗಿರ್ಬೋದು, ನೆಕ್ಸ್ಟ್ ಆಮೇಲೆ ಯಾರು ಕರಣ್ ಅಂತ ಇದ್ರಲ್ಲ ಅವರು ಆಗಿರ್ಬೋದು, ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಮಾತ್ರ. ನೆಕ್ಸ್ಟ್ ಇನ್ನೊಂದು RCB ಕಡೆಯಿಂದ ಒಂದು ಇಂಜುರಿ ಬೇರೆ ಆಯಿತು, ಅದಂತೂ ಸಖತ್ ಬೇಜಾರಾಯಿತು. ಅವ್ರ ಕೈಗೇನೋ ಏಟಾಗಿದೆ, ಏನು ಬಿದ್ದರು ಅವರು ಡೈ ಫೀಲ್ಡಿಂಗ್ ಮಾಡೋಕ್ಕೆ ಹೋಗಿ, ಫೀಲ್ಡಿಂಗು ನೆಕ್ಸ್ಟ್ ಲೆವೆಲ್ ಇತ್ತು ಈ ಸತಿ. ಯಪ್ಪ, ಆಲ್ ಇನ್ ಒನ್ ಮ್ಯಾಚ್ ಇದು, ಎಲ್ಲದರಲ್ಲೂ ಟಾಪ್ ನಾಚ್ ಆಗಿತ್ತು, ಅಷ್ಟು ಸಖತ್ತಾಗಿತ್ತು ಮ್ಯಾಚು ನನ್ನೇ ಮಾತ್ರ.
ನಾನಂತೂ ಹೆವಿ ಖುಷಿಯಾಗಿ ನಿನ್ನೆ ಮ್ಯಾಚ್ ನೋಡಿ, ಇವತ್ತು ಬೆಳಗ್ಗೆ ಹೈಲೈಟ್ಸು ನೋಡಿ, ಎಲ್ಲ ನೋಡ್ತಾ ಇದ್ದೀನಿ. ನಾನಂತೂ ಮ್ಯಾಚ್ ಬಗ್ಗೆ ಏನೇನಿದೆಯೋ ಎಲ್ಲ ವೀಡಿಯೋಸು ನೋಡ್ತಾ ಇದ್ದೀನಿ. ಸಕ್ಕತ್ತಾಗಿತ್ತು ಮಾತ್ರ ಮ್ಯಾಚು. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ, ಸರಿನಾ? ಲೈಕ್ ಮಾಡಿಬಿಟ್ಟು ಹಂಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮೇನ್, ಸರಿನಾ?